आप देख रहे हैं यूटीवी न्यूज़, मैं आपके साथ महबूब शेख। जैसे कि आप सभी लोग जानते हैं, चुनाव नज़दीक हैं, इसी के चलते बीजापुर शहर में आज हम आए हैं सूरज हॉल पास। यहां पर बागवान जमात की ओर से डॉक्टर एमबी पाटिल, हमीद मुशरीफ एमएलए कैंडिडेट को यहां पर सम्मान करने के लिए यहां पर बुलाया गया है बागवान जमात की ओर से। चलिए उसी पर एक नज़र डालते हैं। तो हम लोगों का भी ये फर्ज बनता है कि आने वाले 10 तारीख के दिन आज हम लोग डॉक्टर एमबी पाटिल साहब के सामने ये वादा करेंगे कि आने वाले 10 तारीख तक सुकून से नाश्ता और चाय भी नहीं पियेंगे इंशाल्लाह। आप सब डॉक्टर एमबी पाटिल साहब का मैं तहदिल से शुक्रिया अदा करता हूँ और मैं स्वागत करता हूँ उनका कि वो हमारे दावत पर रसाई करते हुए यहाँ पर आए। और मैं बाबा जमात के इसी तरह सचिन जोगी साहब से गुजारिश करता हूँ कि और इसी तरह से और एक हमारे मेहमान के प्रोग्राम में जो प्रोग्राम रखने का मकसद 2023 का असेंबली का इलेक्शन है, इस प्रोग्राम में हमें किसको सपोर्ट करना है उसके लिए हम लोग यहाँ सारे जमात के लोग यहाँ पर जमा हुए हैं। हमारे बागवान जमात के दो बड़े प्रॉब्लम थे, वो प्रॉब्लम एमबी पाटिल साहब के नेतृत्व में वो हल करने का वादा किए हैं। मैं आप सबके जानिब से एमबी पाटिल साहब का, तमाम लोगों का मैं बहुत बहुत शुक्रगुजार हूँ। और आज इस बड़ी महफिल में हमारे जमात के प्रेसिडेंट के और जितने भी लोग यहाँ पर सीनियर मौजूद हैं, इनके जानिब से मैं ऐलान करना चाहता हूँ कि इस बार बीजापुर शहर में बागवान जमात कांग्रेस पार्टी के साथ में है करके मैं ऐलान करना चाहता हूँ। और हमेशा एमबी पाटिल साहब के साथ बागवान जमात रही है करके मैं ऐलान करना चाहता हूँ। और हम आपके साथ रहेंगे, ऐसी मैं अल्लाह से दुआ करूंगा आप फिर एक बार यहाँ आए हमारे लिए, हमारे बिरादरी के लोगों का डिमांड किए, आपका बहुत बहुत शुक्रगुजार हूँ। अस्सलाम वालेकुम। इंदु ना विधानसभा चुनाव के ना मेहत्ने तारीख होगी आ प्रयुक्त इवत दिवस ने सभी निम्ब समस्या दिवस नमें ती ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಒಂದು ಸಮಸ್ಯೆಯನ್ನು ನಾವು ಸಭೆಯನ್ನು ಕರೆದಿದ್ದೆ. ಈಗಾಗಲೇ ಜಮಾತದ ಅಧ್ಯಕ್ಷರು ಮನಗೂಳಿಯವರು ಮತ್ತು ಎಲ್ಲ ಜಮಾತದ ಹಿರಿಯರು ಮಕ್ಬೂಲ್ ಭಾಗವನ್ ಅವರು, ನಾನು ಮತ್ತು ನಮ್ಮ ಹಮೀದ್ ಮುಶ್ರೀಫ್ ಅವರು, ರಾಜು ಅಲ್ಗುರು ಅವರು ಚರ್ಚೆಯನ್ನು ಮಾಡಿದ್ದೀವಿ. ಪ್ರಮುಖವಾಗಿ ಎರಡು ವಿಚಾರಗಳನ್ನ, ಎರಡು ಸಮಸ್ಯೆಗಳನ್ನ ಮುಂದಿಟ್ಟಿದ್ದಾರೆ. ಮತ್ತು ಅವೇ ನನಗೆ ಗೊತ್ತಿಲ್ಲ ಅಂತ, ನನಗೂ ಕೂಡ ಅವ್ರು ಗೊತ್ತಿದ್ದ ಮೊದಲಿನ ಸಮಸ್ಯೆ, ಯಾಕೆ ನಾನು ಕೂಡ ಅಂತಾಗ ಭಾಗವಹಿಸಿದವನೇ ಇದ್ದರೆ ನಿರಂತರವಾಗಿ ಯಾವಾಗಲೂ ಕೂಡ ಆ ವಿಚಾರದಲ್ಲಿ ನಿಮ್ಮ ಪರವಾಗಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ಕೊಂಡು ಬಂದಿದ್ದೀನಿ. ಮೈನೂರು ಪುಸ್ತಕ ಸಂಸಾರ ಬಂದಿದ್ದಾರೆ, ಎಲ್ಲರೂ ಕೂಡ ನಮ್ಮ ಕಡೆ ಬಂದು ಇವತ್ತು ನಾವು ಯಾರ್ಯಾರು ಅಧಿಕಾರಿಗಳು ಮಾಡಿದ್ವಿ
ಆದರೆ ಕೆಲವೊಂದು ರಾಜಕೀಯ ಸರ್ಕಾರದಿಂದ ರಾಜಕೀಯ ವ್ಯಕ್ತಿಯಿಂದ ವಿಶೇಷವಾಗಿ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಾಗ ಇಲ್ಲ ಮತ್ತು ನಾಲ್ಕು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ಲ ಈ ಎರಡೂ ಕೊರತೆಯಿಂದ ಒಂದು ದಿವಸ ನಾವು ಈ ಸಮಸ್ಯೆಯಿಂದ ಬಹಳಷ್ಟು ಬರುತ್ತಾ ಇದ್ದೀವಿ ಇದು ಇದ್ದದ್ದು ವಾಸ್ತವ ಸತ್ಯ ಇದು ಹಕೀಕತ್ತು ನಿಮಗೂ ಗೊತ್ತಿದೆ ಹೀಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ಇವತ್ತು ನಮ್ಮ ಸರ್ಕಾರ ಬರೋದು ನಿಶ್ಚಿತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಮಾತ್ರ ಬರ್ತದೆ ನಿಮ್ಮ ವಿನಂತಿ ಏನು ಮಾಡ್ಕೋತೀನಿ ಇವತ್ತು ಹಮೀದ್ ಮುಷರಿಫ್ ಅವರು ಹಾಸನ ಕೇವಲ 5,000 ಮತದಿಂದ ಸೋತರು 72,000 ಓಟ್ ತಗೊಂಡಿದ್ರು ಕೂಡ 5,000 ಮತದಿಂದ ಸೋತರು 2,500 ಓಟ್ ಇನ್ ಬಂದಿದ್ರೆ ಅವರು ಶಾಸಕರಾಗಿ ಆಯ್ಕೆ ಆಗ್ತಿದ್ರು ಈ ಸಮಸ್ಯೆ ನಿಮಗೆ ಬರ್ತಿರಲಿಲ್ಲ ಆಗಿದ ಆಗೋಗಿದೆ ಈಗ ಮತ್ತೆ ಒಂದು ಅವಕಾಶ ತಮ್ಮೊಂದಿದೆ ನಾವು ನಮ್ಮ ಸಂಪೂರ್ಣವಾದಂತಹ ಶಕ್ತಿಯನ್ನು ಸಹ ನಾನು ನಮ್ಮೆಲ್ಲ ಪಕ್ಷ ಎಲ್ಲರೂ ಕೂಡಿ ಇದ್ರು ಸಹ ನಾವು ಹಮೀದ್ ಮುಷರಿಫ್ ಅವರ ಹಿಂದೆ ನಾವು ಆ ಕೆಲಸವನ್ನು ಮಾಡ್ತೀವಿ ತಾವು ಕೈ ಜೋಡಿಸ್ಬೇಕು ಹೆಚ್ಚಿನ ಅವರು ಬಹುಮತ ತಾವು ಕೊಡಬೇಕು ಇದ್ರ ಜೊತೆಗೆ ರಾಜಕಾರಣದಲ್ಲಿ ಕೆಲವೊಂದು ಬೆಳವಣಿಗೆಗಳು ಆಗ್ತಾವೆ ನಾನೇನು ಮುಚ್ಚಿ ಮರಿ ಮಾತಾಡೋದಲ್ಲ ಇವತ್ತು ಮಕ್ಬೂಲ್ ಭಾಗವನವ್ರಿಗೂ ಕೂಡ ನಾನು ಹಿಂದೆ ನಾನು ಅವ್ರಿಗೆ ಟಿಕೆಟ್ ಕೊಟ್ಟು ಇವತ್ತು ಅವ್ರನ್ನ ಶಾಸಕರಾಗಿ ಮಾಡಿದ್ದೀವಿ ತದನಂತರ ರಾಜಕಾರಣದಾಗ ಅನೇಕ ಬೆಳವಣಿಗೆಗಳು ಆಗ್ತಾವೆ ಇವತ್ತೊಂದು ಸಂದರ್ಭ ಈ ಸಂದರ್ಭದ ಮತ್ತೆ ನಾವು ಕೊಡುವಂಥ ಒಂದು ಸಂದರ್ಭ ಅದು ಅದಕ್ಕೆ ನಿಮ್ಮ ಸಮಕ್ಷಮ ಹೇಳ್ತೀನಿ ಅವ್ರನ್ನೂ ಕೂಡ ನಾನು ನನ್ನ ಜೊತೆ ತೆಗೆದುಕೊಂಡು ಹೋಗ್ತೀನಿ ಅಂತ ಮಾತನ್ನ ನಾನು ಒಂದು ಪ್ರಾಮಾಣಿಕವಾದಂಥ ಮಾತನ್ನು ಹೇಳ್ತೀನಿ ಮಕ್ಬೂಲ್ ಭಾಗವನ್ ಅವ್ರನ್ನೂ ಕೂಡ ನಾನು ನನ್ನ ಜೊತೆ ತೆಗೆದುಕೊಂಡು ಹೋಗ್ತೀನಿ ಮತ್ತೆ ನಮ್ಮ ಹಳೆ ಪ್ರೀತಿ ವಿಶ್ವಾಸ ಹೇಗಿತ್ತು ಆ ರೀತಿ ನಾನು ನೋಡ್ಕೋತೀನಿ ಅವರು ನೋಡ್ಕೋಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೋಬೇಕು ಎಲ್ಲ ಒಂದು ಸಮಯ ಕೊಡ್ಬಿಡ್ಬೇಕಾಗ್ತದೆ ಹೀಗಾಗಿ ಆ ವಿಚಾರಗಳು ಬೇಡ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ವಿಶೇಷವಾಗಿ ಮಕ್ಬೂಲ್ ಭಾಗವನ್ನು ನೀವು ಪ್ರಚಾರ ಪ್ರಾರಂಭ ಮಾಡಿ ನೀವೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನೀವು ಇಲೆಕ್ಷನ್ದಲ್ಲಿ ಕೆಲಸ ಪ್ರಾರಂಭ ಮಾಡಿ ಅವಕಾಶಗಳು ಬರ್ತಾರೆ ಸರ್ಕಾರ ಬರ್ತದೆ ಅಧಿಕಾರವನ್ನು ಹಂಚುವಂತ ಇದು ನಮಗೆ ಶಕ್ತಿನೂ ಕೂಡ ನಮ್ಗೆ ಬರ್ತದೆ ಮತ್ತು ನಿಮ್ಮ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳೇನಿದ್ದಾವೆ ಈ ಜಮಾಯತ್ನ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಬಕ್ಕೂರು ಭಾಗವನ್ನು ಎಲ್ಲ ನಮ್ಗೆ ಹೇಳಿದ್ದಾರೆ ನೂರಷ್ಟು ನಿಮ್ಮೆಲ್ಲರನ್ನೂ ಕೂಡಿಸಿ ಅದಕ್ಕೆ ಸೂಕ್ತವಾದಂಥ ನ್ಯಾಯಯುತವಾದಂಥ ಪರಿಹಾರವನ್ನು ದೊರಕಿಸಿಕೊಡ್ಲಿಕ್ಕೆ ನಾ ಎಲ್ಲ ರೀತಿಯ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ತಮ್ಮಂದು ಹೇಳಿ ಇವತ್ತು ನಾವೆಲ್ಲರೂ ಹಮೀದ್ ಮುಷರಿಫ್ ಅವ್ರಿಗೆ ನಾಳೆ 15 ಇಲೆಕ್ಷನ್ ಆಗ್ತದೆ ಇಲೆಕ್ಷನ್ ತರ ನಾವು ಆಶೀರ್ವಾದ ಮಾಡಬೇಕು ಇಲ್ಲಿ ಮತ್ತೆ ವಿಜಯಪುರದಲ್ಲಿ ಕಾಂಗ್ರೆಸ್ ಶಾಸಕ ಆಗ್ಬೇಕು ಯಾಕೆ ನಮ್ಗೆ ಗೊತ್ತಿದೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿ ನಗರದಲ್ಲಿ ಬಿಜೆಪಿ ಶಾಸಕರು ಇವರು ದ್ವೇಷವನ್ನು ಬಿತ್ತುವಂತ ಕೆಲಸ ಮಾಡ್ತಾರೆ ಭಾವನೆಗಳನ್ನ ಕೆಲಸುವಂತ ಕೆಲಸ ಮಾಡ್ತಾರೆ ಇವತ್ತು ನರೇಂದ್ರ ಮೋದಿ ಅವರು ಏನು ಮಾಡಿ ಎಲ್ಲ ಪೆಟ್ರೋಲ್ ರೇಟ ಡೀಸೆಲ್ ರೇಟ ಗ್ಯಾಸ್ ಸಿಲಿಂಡ್ರು ಸ್ಟೀಲ ಸಿಮೆಂಟ ಉಣು ಎಣ್ಣೆ ಹಾಲು ಮೊಸರು ಚುರುಮುರಿ ಗೊಬ್ಬರ ಎಲ್ಲರೂ ಕೂಡ ತುಟ್ಟಾಗಿ ಅಕ್ಷಯ ದಿನಯ್ಯ ಅಕ್ಷಯ ದಿನ ಹೆಂಗೆ ಖುಷಿನಾಗಿ ಎಂಪ್ಲಾಯ್ಮೆಂಟ್ 2,000 ಉದ್ಯೋಗ ಕೊಡ್ತೀವಿ ಅಂತ ಹೇಳಿ 2,000,000 2,00,000 2,00,000 2,00,000 ನೌಕರಿ ದೇತಾವ ಕಟ್ಟಿ ಕೊಡೋದು 2,00,000 ಕೊಡ್ರಿ ನಾವು ಬರ್ಸೇ 18,00,000 ಅನ್ನೋ ಚೇ 18,00,000 ತು ನೋ ದಿನ ಏಕ್ ಬಾತ್ ಅಲಗ್ ಬಾತ್ ಹೈ ಈ ನೋಟ್ ಬ್ಯಾನ್ ಕರ್ನೆಗೆ ಬಾದ್ ಓ ಪುರಾನೆ ಜೊ ಥಾ ಕರೋಡು ನೌಕರಿ ಚಲಾ ಗಯಾ ಉಸ್ಕೆ ಲಿಯೆ ಅಭಿ ಲೋಗ್ ಬೋಲ್ ರಹೇ मोदी जी आपका अच्छे दिन आप वापस ले लो मोदी जी आपका अच्छे दिन आप वापस ले लो आप आने से पहले जो बुरे दिन थे वो बुरे दिन हमारे को लौटा दिए क्योंकि उस बुरे दिन में सब कुछ सस्ता था हम लोग बहुत आराम से थे
ಇಲ್ಲಿ ರಾಜ್ಯದಾಗ ಒಂದು ಸರ್ಕಾರ ಇದೆ, ಒಂದೇ ಒಂದು ರಾಜ್ಯದಾಗ ಒಂದು ಮನೆ ಕಟ್ಟಿರೋದು ಕಳೆದ 4 ವರ್ಷ ಏಕರ್ನಿ ಮನೆ ಇದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬಂದ್, ಸಿ ಎಚ್ ಡಿ ನೈ, ಡ್ರಿಪ್ ನೈ, ಸ್ಪ್ರಿಂಕ್ಲರ್ ನೈ, ಓ ಕೃಷಿ ಹೊಂಡ, ಫಾರ್ಮ್ ಪಾಂಡ್ಸ್, ಓ ಬಿ ನೈ, ಕುಚ್ ಬಿ ನೈ. ಸಾಡೆ 3 ಲಾಖ ಶಾದಿ ಭಾಗ್ಯ ನಿಮ್ಮ ಎಲ್ಲ ಇದು ಏನಂತೀರಿ ನಿಮ್ಮ ಅದಲ್ಲ, ಅದು ನಿಮ್ಮ ಗ್ರಾಂಟ್ ಕೊಟ್ಟಿಲ್ಲ, ನಿಮ್ಮ ಅರ್ಧಕ್ಕಾಗಿದ್ದಂಥ ಏನು ನಮ್ಮ ಪ್ರವಾಸೋದ್ಯಮ ಇಲಾಖೆ ಇರ್ತದೆ ಯಾತ್ರಿ ನಿವಾಸನೇ ಓ ಬಿ ಬಂದು ನಾವೇನು ಮಾಡಿದೀವಿ, ನಮ್ಮ ಸರ್ಕಾರ ಇದ್ದಾಗ ಇಲ್ಲೇ ಮಕ್ಕಳು ಭಾಗವಹಿಸಿದ್ರು. ಸಿದ್ದರಾಮಯ್ಯನವರು ಸುಮಾರು 300 ಕೋಟಿನೇ 200 ಕೋಟಿ ಇತ್ತು ಮೊದಲಿಷ್ಟಿತ್ತು, ಮೊದಲಿಷ್ಟಿತ್ತು 400 ಕೋಟಿಯಿಂದ 3,800 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ನಾವು ಅನುದಾನ ಕೊಟ್ಟಿದ್ದೀವಿ. 350 ಕರೋಡ್ ಸೇ 3,800 ಕರೋಡ್ ಅಭಿ 5,000 ಕರೋಡ್ ಹಮ್ ವಾಯ್ದಾ ಕಿಯಾ ಹೈ ಇಸ್ ಬಾರ್ ಹಮಾರಾ ಗವರ್ನಮೆಂಟ್ ಆತಾ ಹೈ 5,000 ಕರೋಡ್. ಇವರು ಏನು ಕೆಲಸ ಇಲ್ಲ, ಜನರು ಬದುಕಿ ಕಟ್ಕೊಡ್ಬೇಕು, ಒಳ್ಳೇದು ಮಾಡಬೇಕು, ಯಾವ್ದು ಕೂಡ ಇಲ್ಲ. ಇವರು ಒಂದೇ ಒಂದು ಕೆಲಸ ಅಂದ್ರೆ ಭಾವನೆಗಳನ್ನು ಕೇಳಿಸುವಂತ, ಬದುಕು ಕಟ್ಕೊಡೋ ಕೆಲಸ ಅವ್ರ ಕಡೆ ಇಲ್ಲ. ಹಿಜಾಬ ಹಲಾಲ ಜಾನ ಪಡ್ತುಂತದ ಬೆಳಗ್ಗೆ ಅಂದ್ಮೇಲೆ ಅದೇ ಕೆಲಸ. ಒಬ್ಬ BJP ಅಧ್ಯಕ್ಷ, ನನ್ನ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಒಬ್ಬ ಬೋಲ್ತಾ ಪಾನಿ ಚೋಡೋ, ಡ್ರೈನೇಜ್ ಚೋಡೋ, ನಾವು ಜಿಹಾದ್ ಊಟ ಇನ್ನೇ ಬೋಲ್ತಾ ಊಟ ವಯಸ್ಸ ಊಟ ಸ್ಪಾನ್ಸರ್ ಹೀಗಾಗಿ ಈ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಾಗ ಮಾಡುವುದು ಅದೇ, ರಾಜ್ಯದಾಗ ಮಾಡುವುದು ಅದೇ. ಅಮಿತ್ ಶಾ ಈಗ ಬರ್ತಾರೆ ಹೇಳ್ತಾರೆ ಏನು ಹೇಳ್ತಾರ, ನಮ್ಮ ಮುಸಲ್ಮಾನರ ಇದನ್ನು ತೆಗೆದು ಹಾಕ್ತೀವಿ ಇದರ ವರ್ಷ ಕುಲ್ಲಂ ಕುಲ್ಲ. ಮತ್ತೆ ಇಲ್ಲೊಬ್ಬ ಶಾಸಕರಿದ್ದಾರೆ, ಇವರು ಆ ಕಳೆದ 5 ವರ್ಷ ಬರೀ ವಿಷವನ್ನು ಕಾರಿದ್ದಾರೆ ಹಾಕಿ ಟಿವಿದಲ್ಲಿ ವಿಷ ಕಾರಿದ್ದಾರೆ. ಇವತ್ತು ಹೇಳ್ತಾರೆ ರಾಹುಲ್ ಗಾಂಧಿ ಒಬ್ಬ ಹುಚ್ಚ ಅಂತಂದ್ರೆ, ಸೋನಿಯಾ ಗಾಂಧಿ ವಿಷಕ್ಕನ್ನೆ ಅಂತಂದ್ರೆ. ಸರಿಯಾದಂಥ ನಿಮ್ಯಾನ್ಸ್ ಆಗಿತ್ತಲ್ಲ ಹಾಸ್ಪಿಟಲ್, ಅಲ್ಲಿ ಅಡ್ಮಿಟ್ ಮಾಡಬೇಕು. ಥೋಡ ಹೈಯರ್ ಟ್ರೀಟ್ಮೆಂಟ್ ಒಂದು ಯಾರಿಗೆ ಬಿಟ್ಟಿದ್ದಾರೆ, ಸೋನಿಯಾ ಗಾಂಧಿ ಬಿಟ್ಟಿಲ್ಲ, ರಾಹುಲ್ ಗಾಂಧಿ ಬಿಟ್ಟಿಲ್ಲ. ಆಯಿತು, ನಿಮ್ಮ ಪಾರ್ಟಿಯವ್ರಿಗೆ ಬಿಟ್ಟರೆ ಯಡಿಯೂರಪ್ಪಗೂ ಬೈದ್ರಿ, ಯಡಿಯೂರಪ್ಪನ ಮಗನಿಗೆ ಬೈದ್ರಿ, CM ಕುರ್ಚಿ 2,500 ಕೋಟಿ ರೂಪಾಯಿ ಮಾರಾಟಕ್ಕೈತೆ ಹೇಳಿದ್ರಿ, ಜಗದೀಶ್ ಶೆಟ್ಟರ್ ಬೈದ್ರಿ, ಪ್ರಹ್ಲಾದ್ ಜೋಶಿಗೆ ಬೈದ್ರಿ, ಶೆಟ್ಟಿ ಭಟ್ರು ಶೆಟ್ಟರು ಭಟ್ರು ಅವ್ರು ಬೈದ್ರಿ. ಇದು ಒಳ್ಳೆಯದಲ್ಲ, ಇದು ಬಸವಣ್ಣನ ಜನ್ಮಭೂಮಿ. ಆದಿಲ್ ಶಾಹಿಯ ಒಂದು ಸಂಸ್ಥಾನ ಇರ್ತಿದ್ರು ಸರ್, ಆದಿಲ್ ಶಾಹಿನೂ ಕೂಡ ಒಂದು ಭಾಳಷ್ಟು ಸೆಕ್ಯುಲರ್ ಆಗಿ ಅಭಿವೃದ್ಧಿ ಪರವಾಗಿದ್ದಂಥ ರಾಜ ಇವತ್ತು ಆದಿಲ್ ಶಾಹಿ ಆಗಿದ್ದರು. ಬಸವಣ್ಣವರು ಸಮಾನತೆಯನ್ನು ಪ್ರೀತಿಯನ್ನು ಹೇಳಿದ್ರು, ಎಲ್ಲರೂ ನಮ್ಮವ ಅಂತ ಹೇಳಿದ್ರು. ಇವನಾರವ ಇವನಾರವ ನಮ್ಮವ ಅಂತ ಹೇಳಿದ್ರು. ಇಲ್ಲಿ ಏನು ನಡೆದೈತಿ, ಹಿಂದೂ ಮುಸ್ಲಿಂ, ಅದಕ್ಕೆ ಪಾಠ ಕಲಿಸ್ಬೇಕಾಗಿದೆ. ಇವತ್ತು ಇಲ್ಲಿ ನಗರದಲ್ಲಿ ಹಮೀದ್ ಮುಷರೀಫ್ ಅವರು ಶಾಸಕರ, ಹಮೀದ್ ಮುಷರೀಫ್ಕಿಂತ ಇಲ್ಲಿ ಕಾಂಗ್ರೆಸ್ ಶಾಸಕರಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕು. ಮುಂದೆ 2024 ಕೂಡ ಕೇಂದ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇತ್ತು, UPA ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ, ಅಂತ ಒಂದು ಸರ್ಕಾರ ಈ ದೇಶದಲ್ಲಿ ಬಂದರೆ ಈ ದೇಶ ಉಳಿತದೆ. ಇಲ್ಕಂಡು ದೇಶವನ್ನು ಇಬ್ಬಾಗ ಮಾಡಿ ದ್ವೇಷವನ್ನು ಬಿತ್ತಿ ದೇಶದ ತುಂಬ ಇವರು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು, ಸಮಾನತೆಯನ್ನು ಪ್ರತಿಪಾದನೆ ಮಾಡಿದರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ಹೇಳ್ತಾರೆ ಅವರು ಹಿಂದೆ ಯಾರವರು ನಿಮ್ಮ ಕಾರವಾರ MP ಆಗಿದ್ದರು, ಅನಂತ್ ಕುಮಾರ್ ಹೆಗಡೆ, ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಸಂವಿಧಾನ ಬದಲಲಿಕ್ಕೆ ಏ ಅಮರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋ ಸಂವಿಧಾನ ವೇ ವಿಶ್ವೇ ಶ್ರೇಷ್ಠ ಸಂವಿಧಾನ, ಅದೇ ಸಂವಿಧಾನದಿಂದ ಅವರು MP ಆಗ್ಯಾರ, ಮಂತ್ರಿ ಆಗ್ಯಾರ.
ಇವತ್ತು ನಾವು ಶಾಸಕನಾಗಿ ಇಲ್ಲಿ ಮಾಧ್ಯಮದಿಂದ ಮಾತಾಡಬೇಕಾಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ. ಎಲ್ಲರೂ ಕೂಡ ಸಹಬಾಳೆಯಿಂದ ಪ್ರೀತಿಯಿಂದ ನಾವು ಬಾಳಬೇಕು. ಇದು ಬಾಬಾ ಸಾಹೇಬರ ಅಂಬೇಡ್ಕರ್ ಆಶಯ, ಇದು ಬಸವಣ್ಣನ ಆಶಯ. ಅಂದ್ರೂ ಸರ್ ಬಸವಣ್ಣ ಆಶಯ ಒಂದೇ, ಬಸವಣ್ಣ ಸಿದ್ಧಾಂತ ಒಂದೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೂಡ ಒಂದೇ. ಹೀಗಾಗಿ ಅದನ್ನು ನಾವು ಎದುರಿಸ್ಲಿಕ್ಕೆ ಕೆಟ್ಟಿದ್ದೀವಿ. ನೀವು ಎಲ್ಲರೂ ಕೂಡ ಹೆಚ್ಚಿನ ಒಂದು ಮತದಾನ ಮಾಡಿ. ಲಾಸ್ಟ್ ಟೈಮ್ ಏನು ಪೋಲಿಂಗ್ ಕಡಿಮೆ ಆಯಿತು ಅಂತ ಪೋಲಿಂಗ್ ಕಡಿಮೆ ಆಗಬಾರ್ದು, ಸರಿಯಾಗಿ ನೀವು ಮತದಾನ ಮಾಡಿರಿ. ಮತ್ತು ನಾವು ಹಿಂದೂಗಳಲ್ಲಿ ಕೂಡ ಹೇಳ್ತೀನಿ, ನಾವು ಕನಿಷ್ಠ ಪಕ್ಷ ಒಂದು 25-35 ಸಾವಿರ ಹಿಂದೂಗಳ ಓಟರ್ನ ಕೂಡ ನಾವು ಸಮರ್ಥಿಸ್ತೀವಿ. ಮುಸಲ್ಮಾನರು ಓಟು 100-100ರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತೀವಿ. 25-35 ಸಾವಿರ ಹಿಂದೂ ಓಟುಗಳನ್ನು ಹಾಕ್ತೀವಿ. ನಾವೆಲ್ಲರೂ ಕೂಡಿ ಇವತ್ತು ನಾನು ರಾಜು ಆಲ್ಗುರು ಅವರು, ಅಮಿತ್ ಕುಶ್ರಾವ್ ಅವರು, ಮಕ್ಕುಳ್ ಭಾಗವನ್ ಅವರು ಎಲ್ಲರೂ ಕೂಡಿ ನಿಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನರಿ, ಎಲ್ಲ ಯುವಕರ ಸಹಕಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಇವತ್ತು ನಗರದಲ್ಲಿ ಆರಿಸ್ತಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂಥ ಎಲ್ಲ ಕೆಲಸಗಳನ್ನ ಮಾಡೋಣ ಅಂತ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಿಮ್ಮ ಜೊತೆ ನಾವು ಪ್ರಾಮಾಣಿಕವಾಗಿ ಇದ್ದೀವಿ, ಮುಂದೇನೂ ಕೂಡ ಇರ್ತೀವಿ. ನಾವು ಮಾತನಾಡಿಕೊಂಡು ಹೇಳಿ ನನ್ನ ಮಾತಿಗೆ ಅಭ್ಯರ್ಥಿ ಎಲ್ಲರಿಗೂ ನಮಸ್ಕಾರ. लोग हाथ उठाकर अपने पूरे हाथ उठाकर आज आज पूरे लोग मैं पीछे तक इंशाल्लाह आप सब लोग हाथ उठाकर बोलिए इंशाल्लाह हम लोग 10 तारीख के दिन जब तक वोट नहीं डालेंगे और अपने घरों के वोट नहीं डालने लगाएंगे इंशाल्लाह. तो मैं हमारे डॉक्टर मकबूल बागवान साहब, सचिव महबूब साहब, सपवाणी साहब, राजू आलूर साहब, कचिन शेठ, ये उस्ताद साहब, हमारे कलूर साहब, पक्ष में अल्लाह वक्का साहब, तमाम बागवान जमात के इरादे रहे जमात वाले और पूरे बागवान बिरादार को सबको सलाम अलैकुम. गए बार सब भी तुम्हें वोट करेंगे, ये बार उतनी ज़्यादा वोट करना महीनों ठाकुर सबको बोलने लगा है तुम्हें एक 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 घर में पूरा एक एक या नहीं तो 10 घर को दो देने जा को पूरे 10 घर वाले को वोट कर को पूरे फजर 7 बजे से 5 बजे तक एक नंबर को वोट भाने लगाना इंशाल्लाह. उस दिन एक दिन तुम्हें मेहनत करो, हमें सब पे 5 बरस तुम्हारे साथ में फिर दो रात दिन तुम्हारे तुम्हारा सेवा करने का मुझे मौका दो, तुम्हारे सब के द्वार से मुझे टिकट मिले, ये बार तुम्हें सब भी मिला को मुझे चुनाना इंशाल्लाह. हमीद मुशरफ नहीं कह रहे, तुम्हें कह रहे, पूरे बागवान बिरादार भी कह रहे, मजबूत बागवान साहब कह रहे, सब भी मिला कह रहे, तुम्हें सब भी कह रहे करको मुझे तुम्हारा सेवा करने का मौका दो. कल का मैं विनती करता हूँ तुम्हें सब भी मिला को 10 तारीख के दिन सुबह 7 बजे से 5 बजे तक एक दिन तुम्हें मेरे वास्ते काम करो, तुम्हारा 5 बरस पे तुम्हारा घर का जितना भर को काम करो. सबसे पहले अल्लाह ताला का शुक्र बजा लाता हूँ कि इसकी तौफीक से जैसा मुमकिन हुआ है. इस तरह जना मोहतरम श्री एम बी पाटिल साहब, साबिक वजीर साहब का मैं बेहद मशहूर हूँ कि उन्होंने हमारी जमात की बातों को बड़ी सजीदगी से सुना और इनको पूरा करने का वादा फरमाया. ऐसे ही जना अब्दुल मुशरफ साहब का शुक्र अदा करता हूँ कि उन्होंने भी मुंतखब होने के बाद हमारी जरूरियात पूरी करने का वादा किया. इस वक्त जनाब मोहतरम साबिक MLA डॉक्टर मकबूल बागवान साहब का मैं शुक्र अदा करता हूँ कि उन्होंने हमारी रहनुमाई फरमाई और इस प्रोग्राम में शिरकत की. इसी तरह से स्टेज पर
तशरीफ फरमा तमाम लीडरों का मैं मशहूर हूँ और तमाम भगवान बिरादारी के नौजवान और तमाम भाइयों का शुक्र अदा करता हूँ कि उन्होंने हमारी जमात की दावत पर इस प्रोग्राम में शिरकत की। मैं फिर एक बार सबका बहुत बहुत शुक्रगुजार हूँ। अस्सलाम वालेकुम। लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।